ಶ್ರೀಕೃಷ್ಣ ದೇವರಾಯರ ಸಾವಿಗೂ ಅವರ ಮಂತ್ರಿ ತಿಮ್ಮರಸಿಗೂ ಏನಾದರೂ ಸಂಬಂಧ ಇತ್ತ? ಕೃಷ್ಣದೇವರಾಯರು ತಮ್ಮನ್ನು ಸಿಂಹಾಸನಕ್ಕೆ ಏರಿಸಿದ ಮಂತ್ರಿಯ ಕಣ್ಣನ್ನೇ ತೆಗೆಸಲು ನಿಜವಾದ ಕಾರಣ ಏನು? ಅಸಲಿಗೆ ಕೃಷ್ಣದೇವರಾಯರ ಮಗನನ್ನು ಕೊಂದಿದ್ದು ಯಾರು? ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಅಸಲಿ ಕಾರಣವಾದರೂ ಏನು? ಬನ್ನಿ, ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕೃಷ್ಣದೇವರಾಯರಿಗೂ ಮುಂಚೆ ವಿಜಯನಗರ ಸಂಸ್ಥಾನವನ್ನ ವೀರನರಸಿಂಹರಾಯರು ಆಳುತ್ತಿದ್ದರು. ಅವರ ಆಳ್ವಿಕೆಯಲ್ಲಿಯೇ ತಿಮ್ಮರಸು ಮಹಾಮಂತ್ರಿಯಾಗಿದ್ದರು. ಪೋರ್ಚುಗೀಸ್ ಪ್ರವಾಸಿ ಫೆರ್ನಾವ್ ನುನೀಸ್ ಪ್ರಕಾರ ವೀರನರಸಿಂಹರಾಯರಿಗೆ ಮರಣ ಸನ್ನಿಹವಾದ ಸಂದರ್ಭ ಅದು. ಮರಣಶಯದಲ್ಲಿದ್ದ ದೊರೆಗೆ ತನ್ನ ನಂತರ ವಿಜಯನಗರದ ಸಿಂಹಾಸನ ಯಾರ ಪಾಲಾಗುತ್ತದೋ ಎಂಬ ಚಿಂತೆ ಕಾಡುತ್ತದೆ. ಆಗ ಸಿಂಹಾಸನವನ್ನೇರಲು ಮುಂಚೂಣಿಯಲ್ಲಿದ್ದ ಯೋಗ್ಯ ವ್ಯಕ್ತಿ ಅಂದರೆ ಅದು ಬೇರೆ ಯಾರೂ ಅಲ್ಲ, ಅದು ಕೃಷ್ಣದೇವರಾಯರು ಮಾತ್ರ. ಆದರೆ ವೀರನರಸಿಂಹರಾಯರಿಗೆ ಮಾತ್ರ ಇದು ಕೊಂಚವೂ ಇಷ್ಟವಿರಲಿದ ವಿಚಾರವಾಗಿತ್ತು. ಅವರಿಗೆ ತಮ್ಮ ಮಗನಿಗೆ ಪಟ್ಟ ಸಿಗುವಂತಾಗಲಿ ಎಂಬ ಆಸೆ. ಆದರೆ ಮಗನು ಕೇವಲ ಆ ಸಮಯದಲ್ಲಿ 8 ವರ್ಷದ ಅಪ್ರಾಪ್ತ ಬಾಲಕ. ಆಗ ವೀರನರಸಿಂಹರಾಯರು ತಮ್ಮ ಮಂತ್ರಿ ತಿಮ್ಮರಸರನ್ನ ಹತ್ತಿರ ಕರೆದು, ನನ್ನ ಸೋದರ ಸಂಬಂಧಿ ಕೃಷ್ಣದೇವರಾಯನ ಕಣ್ಣುಗಳನ್ನು ತೆಗೆದು ಅವನನ್ನ ಕುರುಡನನ್ನಾಗಿ ಮಾಡಿಬಿಡು. ಆಗ ಆತ ರಾಜಾಡಳಿತಕ್ಕೆ ಬರುವುದು ತಪ್ಪುತ್ತದೆ, ಇದು ನನ್ನ ರಾಜ ಆಜ್ಞೆ ಎಂದು ಆದೇಶ ಮಾಡುತ್ತಾರೆ. ಮಹಾಮಂತ್ರಿ ತಿಮ್ಮರಸುವಿಗೆ ಇದು ಸಂಕಟದ ಕಾಲ. ಈ ಕೃತ್ಯ ಅವರಿಗೆ ಇಷ್ಟವಿಲ್ಲದಿದ್ದರೂ ರಾಜಾಜ್ಞೆಯನ್ನು ಮೀರುವಂತಿರಲಿಲ್ಲ. ಆಗ ತಿಮ್ಮರಸು ಸಾಕಷ್ಟು ಯೋಚಿಸಿ ಮೇಕೆಯ ಕಣ್ಣುಗಳನ್ನು ಕಿತ್ತು ತಂದು ಮೃತ್ಯು ಮಂಚದಲ್ಲಿದ್ದ ವೀರನರಸಿಂಹರಾಯರ ಮುಂದಿಟ್ಟು, ಇವೇ ಕೃಷ್ಣದೇವರಾಯರ ಕಣ್ಣು ಎಂದು ನಂಬಿಸುತ್ತಾರೆ. ತಿಮ್ಮರಸುವಿನ ಈ ಚತುರತೆಯಿಂದ ನಂತರ ವೀರನರಸಿಂಹರಾಯರ ಸಾವಿನ ನಂತರ ಕೃಷ್ಣದೇವರಾಯ ವಿಜಯನಗರದ ಪಟ್ಟಕ್ಕೆ ಏರುತ್ತಾರೆ. ಹೀಗೆ ಗದ್ದುಗೆ ಹಿಡಿದ ಶ್ರೀಕೃಷ್ಣ ದೇವರಾಯರು ವಿಜಯನಗರದ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೆ ಏರಿಸಿದ್ದು ಒಂದು ಇತಿಹಾಸವೇ. ಈ ಮೇಲಿನ ಪ್ರಸಂಗದಲ್ಲಿ ಬಂದ ಕಣ್ಣುಗಳ ಪಾತ್ರ ಮತ್ತೊಮ್ಮೆ ಕೃಷ್ಣದೇವರಾಯರ ಬದುಕಿನಲ್ಲಿ ಹೇಗೆ ಬರುತ್ತದೆ ಎಂಬುದನ್ನ ಮುಂದೆ ಕಾದು ನೋಡಿ. ಅದು 1524 ಕೃಷ್ಣದೇವರಾಯರಿಗೂ ವೀರನರಸಿಂಹರಾಯರಿಗೂ ಬಂದಂತಹ ಸಂದರ್ಭವೇ ಎದುರಾಗುತ್ತದೆ. ತನ್ನ ನಂತರ ವಿಜಯನಗರ ಸಂಸ್ಥಾನದ ಅಧಿಪತಿ ಯಾರಾಗಬೇಕು? ಕೃಷ್ಣದೇವರಾಯರಿಗೂ ಆಗ ಅಪ್ರಾಪ್ತ ವಯಸ್ಸಿನ ಮಗನಿರುತ್ತಾರೆ. ಆದರೂ ಕೃಷ್ಣದೇವರಾಯ ತಮ್ಮ ಪುತ್ರನಿಗೆ ಯುವರಾಜನ ಪಟ್ಟವನ್ನ ಕಟ್ಟುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಒಂದು ಆಕಸ್ಮಿಕ ಘಟನೆ ಕೂಡ ನಡೆಯುತ್ತದೆ. ರಾಜಪುತ್ರ ಯುವರಾಜ ವಿಷಪ್ರಾಶನದಿಂದ ಸಾವನ್ನಪ್ಪುತ್ತಾನೆ. ಇದರಿಂದ ಕೃಷ್ಣದೇವ ರಾಯರಿಗೆ ಆಘಾತವಾಗುತ್ತದೆ. ತನ್ನ ವಂಶಕ್ಕೆ ಈ ಸ್ಥಾನ ಸಿಗದಿರಲಿ ಎಂದು ಯಾರೋ ಕುತಂತ್ರ ಮಾಡಿದ್ದಾರೆ ಎಂದು ಅವರಿಗೆ ಅನಿಸುತ್ತದೆ. ಈ ಕುಟಿಲತೆಯ ಹಿಂದೆ ಮಂತ್ರಿ ತಿಮ್ಮರಸುವಿನ ಪಾತ್ರ ಇರಬೇಕೆಂದು ಸಂದೇಹ ಮಾಡಿ ಕೃಷ್ಣದೇವರಾಯರು ತಿಮ್ಮರಸು ಮತ್ತು ಅವರ ಮಗ ಗೋವಿಂದರಾಜನ್ನ ಒಳಗೊಂಡು ಅವರ ಸಂಪೂರ್ಣ ಕುಟುಂಬದ ಎಲ್ಲರ ಕಣ್ಣುಗಳನ್ನ ಕೀಳಿಸಿ ಕುರುಡರನ್ನಾಗಿ ಮಾಡಿಬಿಡುತ್ತಾನೆ. ಕುರುಡರನ್ನಾಗಿ ಮಾಡುವಲು ಆಜ್ಞೆಯನ್ನು ಹೊರಡಿಸುತ್ತಾನೆ. ಒಂದು ಕಾಲದಲ್ಲಿ ಕೃಷ್ಣದೇವರಾಯರ ಕಣ್ಣನ್ನು ಉಳಿಸಿದ್ದ ತಿಮ್ಮರಸು ಈಗ ತನ್ನಲ್ಲದ ತಪ್ಪಿಗೆ ಸ್ವತಃ ತನ್ನ ಕಣ್ಣುಗಳನ್ನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಕೆಲ ಕಾಲದ ನಂತರ ಕೃಷ್ಣದೇವರಾಯರಿಗೆ ಸತ್ಯದ ಅರಿವಾಗುತ್ತದೆ. ತನ್ನ ಪುತ್ರನ ಸಾವಿನ ಕುತಂತ್ರ ಹೆಣೆದಿದ್ದು ತಮ್ಮ ಮಹಾಮಂತ್ರಿಯಲ್ಲ, ಬದಲಾಗಿ ಒರಿಸ್ಸಾದ ದೊರೆ ಗಜಪತಿ ಎಂದು ಗೊತ್ತಾಗುತ್ತದೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ಮಹಾಮಂತ್ರಿ ತಿಮ್ಮರಸು ಕಣ್ಣುಗಳನ್ನ ಕಳೆದುಕೊಂಡು ಬಿಟ್ಟಿದ್ದರು. ಕೃಷ್ಣದೇವರಾಯರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪದ ಬೆಗೆಯಲ್ಲಿ ಬೇಯುತ್ತಾರೆ. ಆದರೆ ಅವರ ಆತುರದ ನಿರ್ಧಾರಕ್ಕೆ ತಿಮ್ಮರಸು ಶಾಶ್ವತವಾಗಿ ಕುರುಡರಾಗಿ ಬಿಟ್ಟಿದ್ದರು. ಅವರ ಮಗ ಗೋವಿಂದರಾಜ ಕೃಷ್ಣದೇವರಾಯರ ಮೇಲಿನ ಕೋಪದಿಂದ ರಾಜನ ವಿರೋಧಿಗಳೊಂದಿಗೆ ಸೇರಿ ರಾಜ್ಯ ಬಿಟ್ಟು ಹೋಗಿ ಕತ್ತೆ ಮಸಿಯುತ್ತಿರುತ್ತಾನೆ. ಒಂದು ಮೂಲದ ಮಾಹಿತಿಯ ಪ್ರಕಾರ ನಂತರದ ದಿನಗಳಲ್ಲಿ ಮಹಾಮಂತ್ರಿ ತಿಮ್ಮರಸು ತಮ್ಮ ಕೊನೆಯ ದಿನಗಳನ್ನ ತಿರುಪತಿಯಲ್ಲಿ
ಭಿಕ್ಷೆ ಬೇಡುತ್ತಾ ಕಳೆದು ಅಲ್ಲೇ ಕೊನೆಯುಸಿರುಳಿದು ಎಂದು ಗೊತ್ತಾಗುತ್ತದೆ. ಕೃಷ್ಣದೇವರಾಯರು ಕ್ರಿಸ್ತಿ ಶಕ 1509-1529 ಆಳಿದ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಮತ್ತು ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಮುಖರು. ಜನವರಿ 17, 1471 ಹಂಪೆಯ ಸಾಳುವ ನರಸದೇವರಾಯರ ಸೇನೆಯಲ್ಲಿ ಅಧಿಕಾರಿಯಾಗಿದ್ದ ನರಸನಾಯಕ ಮತ್ತು ನಾಗಲಾಂಬಿಕೆ ದಂಪತಿಗಳ ಮಗನಾಗಿ ಕೃಷ್ಣದೇವರಾಯರ ಜನನವಾಗುತ್ತದೆ. ನಾಯಕ ಜನಾಂಗಕ್ಕೆ ಸೇರಿದ ತುಳುವ ನರಸನಾಯಕರು ಸಂಪೂರ್ಣ ರಾಜ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ತುಳುವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ 1509 ಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣ ದೇವರಾಯರು ಪಟ್ಟಕ್ಕೇರುತ್ತಾರೆ. ಅವರು ವಿಜಯನಗರ ಸಾಮ್ರಾಜ್ಯದ ಪಟ್ಟಕ್ಕೇರಿದಾಗ ಅಂದಿನ ರಾಜಕೀಯ ಸ್ಥಿತಿ ಬಹಳ ದುಸ್ಥಿತಿಯಲ್ಲಿತ್ತು. ಕೃಷ್ಣದೇವರಾಯರು ತನ್ನ ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸುತ್ತಿದ್ದ ತಿಮ್ಮರಸು ತಾವು ಪಟ್ಟಕ್ಕೇರಲು ಕಾರಣಭೂತರಷ್ಟೇ ಅಲ್ಲದೆ ಅವರ ರಾಜ್ಯಭಾರದ ಕಾಲದಲ್ಲಿ ಮಂತ್ರಿಯಾಗಿ ಸಮರ್ಥ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮಟ್ಟಸ ಎತ್ತರಾಗಿದ್ದ ಕೃಷ್ಣದೇವರಾಯರಿಗೆ ದಿನವೂ ವ್ಯಾಯಾಮ ತಾಲೀಮು ಮಾಡಿದ್ದರ ಪರಿಣಾಮವಾಗಿ ಕಲ್ಲಿನಂತಹ ದೇಹ ಅವರಿಗಿತ್ತು. ಕೃಷ್ಣದೇವರಾಯ ಹಸನ್ಮುಖಿಯಾದರೂ ಶೀಘ್ರಗುಪ್ಪಿಯಾಗಿದ್ದರು. ಪರದೇಶದ ಪ್ರವಾಸಿಗಳಿಗೆ ಗೌರವ ತೋರಿಸುತ್ತಿದ್ದರು. ಸಮರ್ಥ ಆಡಳಿತಗಾರಾಗಿದ್ದರು. ಕಾನೂನು ಪಾಲನೆಯನ್ನ ಶಿಸ್ತುನಿಂದ ಪಾಲಿಸುತ್ತಿದ್ದರು. ಅತ್ಯುತ್ತಮ ಸೇನಾ ನಾಯಕರೂ ಆಗಿದ್ದರು. ಅವರು ಸ್ವತಃ ಸೇನೆಯ ಮುಂದಾಳತ್ವ ವಹಿಸುವುದಷ್ಟೇ ಅಲ್ಲದೆ ಗಾಯಗೊಂಡವರಿಗೆ ಕೈಯಾರೆ ಶುಶ್ರೂಷೆಯನ್ನು ಮಾಡುತ್ತಿದ್ದರು ಎಂದು ಪೋರ್ಚುಗೀಸ್ ಪ್ರವಾಸಿಗಳು ತಮ್ಮ ಬುಕ್ಕುಗಳಲ್ಲಿ ಬರೆದಿದ್ದಾರೆ. ಕೃಷ್ಣದೇವರಾಯರು ಪತ್ನಿಯರಾದಂತಹ ತಿರುಮಲಾ ದೇವಿ ಮತ್ತು ಚಿನ್ನಮ್ಮ ದೇವಿಯೊಂದಿಗೆ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನ ಮಾಡಿದ್ದಲ್ಲದೆ ಸ್ವಾಮಿಗೆ ವಜ್ರ ಖಚಿತ ಕಿರೀಟದಿಂದ ಹಿಡಿದು ಚಿನ್ನದ ಖಡಗದವರೆಗೂ ಬೆಲೆ ಬಾಳುವ ಮೌಲ್ಯದ ಹಲವಾರು ವಸ್ತುಗಳನ್ನು ನೀಡಿ ವಿಜೃಂಭಿಸಿದ್ದರು. ಇದರ ಕುರುವಾಗಿಯೇ ಇಂದಿಗೂ ಸಹ ತಿಮ್ಮಪ್ಪನ ದೇವಾಲಯದ ಸಂಕೀರ್ಣದಲ್ಲಿ ಕೃಷ್ಣದೇವರಾಯ ಮತ್ತು ಅವರ ಇಬ್ಬರ ಪತ್ನಿಯರೊಂದಿಗೆ ಇರುವ ಪ್ರತಿಮೆಯನ್ನು ನೀವು ಇಲ್ಲಿ ನೋಡಬಹುದು. 1524 ಶ್ರೀಕೃಷ್ಣ ದೇವರಾಯರು ತಮ್ಮ ಪುತ್ರ ತಿರುಮಲರಾಯನಿಗೆ ಅರಸನ ಪಟ್ಟಕ್ಕೇರಿಸುತ್ತಾರೆ. ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದ ತಿರುಮಲರಾಯನಿಗೆ ಪಿತೂರು ನಡೆಸಿ ದುಷ್ಕರ್ಮಿಗಳು ವಿಷಪ್ರಾಶನ ಮಾಡಿ ಕೊಂದು ಬಿಡುತ್ತಾರೆ. ಇದಾದ ಕಾರಣ ಕೃಷ್ಣದೇವರಾಯರ ಪುತ್ರ ಸಿಂಹಾಸನದಲ್ಲಿ ಹೆಚ್ಚು ದಿನ ಉಳಿಯಲು ಸಾಧ್ಯವಾಗುವುದಿಲ್ಲ. ತನ್ನ ಪುತ್ರನ ಅಕಾಲಿಕ ಮರಣದಿಂದ ಆಘಾತಕ್ಕೆ ಒಳಗಾದ ಕೃಷ್ಣದೇವರಾಯರು ಬಹಳ ಕುಸಿದು ಹೋಗುತ್ತಾರೆ ಹಾಗೂ ದಿನೇ ದಿನೇ ಕ್ರಶವಾಗುತ್ತಾ ಹೋಗುತ್ತಾರೆ. ಅದೇ ಸಮಯದಲ್ಲಿ ಬಹುಮನಿ ಸುಲ್ತಾನರ ವಶದಲ್ಲಿದ್ದ ಬೆಳಗಾವಿಯನ್ನು ವಶಪಡಿಸಿಕೊಳ್ಳುವ ಕನಸು ಕೃಷ್ಣದೇವರಿಗೆ ಇದ್ದರೂ ಕೂಡ ಅದು ಸಾಧ್ಯವಾಗದೆ ಆಘಾತಗಳ ಮೇಲೆ ಆಘಾತ ಬಂದೆರಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಅದರಲ್ಲೂ ಅವರ ಮಹಾಮಂತ್ರಿ ತಿಮ್ಮರಸುವಿನ ಕಣ್ಣುಗಳನ್ನು ತೆಗೆಸಿದ್ದಕ್ಕೆ ಪಶ್ಚಾತ್ತಾಪಕ್ಕೆ ಒಳಗಾಗಿ ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಹಾಳಾಗಿ ಹೋಗುತ್ತದೆ. ಇದೇ ಕಾರಣ ಕೃಷ್ಣದೇವರಾಯರು ಅನಾರೋಗ್ಯದಿಂದ ಹೊರಬರಲಾರದೆ 1529 ಇಹಲೋಕದ ಯಾತ್ರೆಯನ್ನ ಮುಗಿಸುತ್ತಾರೆ. ಸಾವಿಗೆ ಮುನ್ನವೇ ಕೃಷ್ಣದೇವರಾಯರು ತಮ್ಮ ಸಹೋದರ ಅಚ್ಯುತರಾಯನಿಗೆ ತಮ್ಮ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿಕೊಟ್ಟು ಹಾಗೂ ವಿಜಯನಗರದ ಇತಿಹಾಸ ಪುಟದಲ್ಲಿ ಕೃಷ್ಣದೇವರಾಯರು ತಮ್ಮ ಸುಭಿಕ್ಷಾ ಆಳ್ವಿಕೆಯಿಂದಲೇ ಅಜರಾಮರಾಗುತ್ತಾರೆ. ಇಂದಿಗೂ ಕರ್ನಾಟಕದ ಹಂಪಿಯಲ್ಲಿರುವ ಒಂದೊಂದು ಅವಶೇಷಗಳು ವಿಜಯನಗರದ ಗತ ವೈಭವವನ್ನು ಸಾರಿ ಸಾರಿ ಹೇಳುತ್ತವೆ. ಸ್ನೇಹಿತರೆ, ನೀವು ನಿಜಕ್ಕೂ ಕನ್ನಡಿಗರಾಗಿದ್ದರೆ, ಹೆಮ್ಮೆಯ ಕನ್ನಡಿಗರಾಗಿದ್ದರೆ, ಒಂದಿಲ್ಲ ಒಂದು ದಿವಸ ಹಂಪೆಗೆ ಭೇಟಿ ಕೊಟ್ಟು ಅಲ್ಲಿರುವ ಅವಶೇಷಗಳನ್ನು ನೋಡಿ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಎನ್ನುವುದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನಾದರೂ ಮಾಡಿ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.